ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಮಿ ಡಿಲೈಟ್ಸ್ ಮಲ್ನಾಡ್ ವ್ಲಾಗ್. ನಾನಿವತ್ತು ತುಂಬ ಸರಳವಾದ ಹಾಗೂ ಬೇಗ ಮಾಡುವಂತಹ ಒಂದು ಕೊಬ್ಬರಿ ಮಿಠಾಯಿ ವಿಧಾನನ ಮಾಡಿ ತೋರಿಸ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾನಿಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಈ ಒಂದು ಕಪ್ಪಲ್ಲಿ ಈ ಕಪ್ಪಿನ ಅಳತೆಯ 4 ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಂತಹ ತೆಂಗಿನ ತುರಿ, ಹಾಗೇನೆ ಇದೇ ಕಪ್ನಲ್ಲಿ ನಾನು 2 ಕಪ್ ಆಗುವಷ್ಟು ಸಕ್ಕರೆನ ಈ ಒಂದು ದಪ್ಪ ತಳದ ಪ್ಯಾನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಮಿಠಾಯಿನ ಒಂದು 3-4 ರೀತಿಯಲ್ಲಿ ಮಾಡ್ತಾರೆ, ಆದರೆ ಇದು ತುಂಬ ಈಸಿ ಆದಂತಹ ಹಾಗೆ ಬೇಗ ಆಗುವಂತಹ ಒಂದು ರೆಸಿಪಿ. ನಾವೀಗ ಇದನ್ನು ಹಾಗೆ ಸಣ್ಣ ಊರಿನಲ್ಲಿ ಕೈಯಾಡಿಸ್ಕೋತಾ ಇರೋಣ. ಒಂದು 2-3 ನಿಮಿಷಕ್ಕೆಲ್ಲ ಸಕ್ಕರೆ ಈ ರೀತಿ ಕರಗಿಬಿಟ್ಟು ಕುದಿಯೋದಕ್ಕೆ ಶುರುವಾಗುತ್ತೆ. ನಾವು ಹೀಗೆ ಇದನ್ನು ಕೈಯಾಡಿಸ್ಕೊಳ್ತಾ ಇರಬೇಕು. ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪನ್ನು ಕೂಡ ಸವರಿಟ್ಕೊಂಡಿದ್ದೀನಿ, ಹಾಗೆಯೇ ಒಂದಷ್ಟು ಬಾದಾಮ್ ಬೀಜಗಳನ್ನು ಕೂಡ ನಾನು ಕಟ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕನ್ಸಿದ್ರೆ ಹಾಕ್ಕೋಬಹುದು. ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ನಾವು ಆ ಒಂದು ಕಾಯಿ ಮಿಶ್ರಣ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸಕ್ಕರೆ ಒಂದು 80% ಅಷ್ಟು ಚೆನ್ನಾಗಿ ಇವಾಪರೇಟ್ ಆಗಿದೆ. ಈ ರೀತಿ ಮುದ್ದೆ ಮುದ್ದೆ ಆಗಿ ಬರಬೇಕು. ಹೀಗಾದರೂ ಕೂಡಲೇ ನಾವಿದನ್ನು ತಟ್ಟೆಗೆ, ತುಪ್ಪ ಸವರಿಟ್ಕೊಂಡಿರುವಂತಹ ತಟ್ಟೆಗೆ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳೋಣ. ಹೀಗೆ ಇದು ಸ್ವಲ್ಪ ಆರಿದ ನಂತರ ನಾವು ನಮಗೆ ಬೇಕಾಗಿರುವಂತಹ ಆಕಾರಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ.